ನವೆಂಬರ್ 19 ಅನುದಿನದ ಪರಲೋಕಮನ್ನ. ಈ ದಿನದ ದೇವರ ವಾಕ್ಯ: ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ. 1 ಥೆಸಲೋನಿಕ 5:6. ಎಚ್ಚರವಾಗಿರುವುದೆಂದರೆ ದೇವರು ನಮಗೆ ಕೊಟ್ಟಿರುವ ಎಲ್ಲ ನಿರ್ದೇಶನಗಳನ್ನು ಬಹುಜಾಗರೂಕತೆಯಿಂದ ಅಧ್ಯಯನ ಮಾಡಿ ದೇವರು ಮೆಚ್ಚುವಂತೆ ಸೇವೆ ಮಾಡುವವರಾಗಬೇಕು. ನಾವು ನಮ್ಮ ಮಹಾಯಾಜಕನಾದ ಕ್ರಿಸ್ತನು ನಡೆದಂತೆ ಆದಷ್ಟು ಮಟ್ಟಿಗೆ ನಮ್ಮಲ್ಲಿರುವ ಸಾಮರ್ಥ್ಯದಂತೆ ನಡೆಯೋಣ. ನಾವು ಶಾಂತಚಿತ್ತರಾಗಿ ಕರ್ತನಲ್ಲಿ ಸಂತೋಷಿಸುತ್ತಾ ಲೋಕದ ಚಿಂತೆಗಳನ್ನು ಬದಿಗಿಟ್ಟು ಇತರರು ದೇವರ ಯೋಜನೆಯನ್ನು ತಿಳಿಯದೆ ಅದನ್ನು ಅಪಾರ್ಥ ಮಾಡಿಕೊಂಡು ಚಿಂತೆಯಲ್ಲಿ ಮುಳುಗಿ ಹೋಗುವರು. ಆ ರೀತಿ ನಾವು ಮುಳುಗಿ ಹೋಗದೆ ನಮಗಾಗುತ್ತಿರುವ ಅನುಭವಗಳನ್ನು, ನಮಗಿರುವ ಅವಕಾಶಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಕರ್ತನ ಸೇವೆಗೆ ಸಂಬಂಧಿಸಿರುವ ಎಲ್ಲವನ್ನು ಗ್ರಹಿಸಿ ಸೇವೆ ಮಾಡೋಣ. ನಮಗೆ ಒದಗಿರುವ ಅವಕಾಶಗಳಾಗಲಿ, ಸೇವೆ ಮಾಡುವ ಸಂದರ್ಭಗಳಾಗಲಿ ತಪ್ಪಿ ಹೋಗದಂತೆ ನೋಡಿಕೊಂಡು ಎಚ್ಚರವಾಗಿದ್ದು ಸೇವೆ ಮಾಡೋಣ.